ನಟ ದರ್ಶನ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ನನ್ನ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಸ್ವತಃ ವೇಟರ್ ಗಂಗಾಧರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಅವರು ನನ್ನ ಮೇಲೆ ಹಲ್ಲೆ ಮಾಡಲಿಲ್ಲ, ಆದ್ರೆ ಸಿಟ್ಟಾಗಿದ್ದು ನಿಜ. ಸಂದೇಶ್ ಪ್ರಿನ್ಸ್ ಸಿಬ್ಬಂದಿ ಗಂಗಾಧರ್ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗಂಗಾಧರ್ ಮೇಲೆ ಹಲ್ಲೆ ನಡೆಸಿದ್ರು ಅಂತ ಇಂದ್ರಜಿತ್ ಲಂಕೇಶ್ ಅವರು ಆರೋಪವನ್ನ ಮಾಡಿದ್ರು. ಅಲ್ಲದೆ ಕಣ್ಣಿಗೆ ದೊಡ್ಡ ಗಾಯ ಆಗಿದೆ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ರು. ಪೊಲೀಸರ ವಿಚಾರಣೆ ಬಳಿಕ ಇದೀಗ ಗಂಗಾಧರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇಂದ್ರಜಿತ್ ಲಂಕೇಶ್ ನಮ್ಮ ಕುಟುಂಬದವರನ್ನ ಭೇಟಿ ಮಾಡಿಲ್ಲ, ಇಂದ್ರಜಿತ್ ಅವರು ಯಾಕೆ ನನ್ನ ಹೆಸರನ್ನ ತೆಗೆದ್ರು ನನ್ಗೆ ಗೊತ್ತಿಲ್ಲ ಅಂತ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಗಂಗಾಧರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗಂಗಾಧರ್ ಪತ್ನಿ ಪೊರಕೆ ಹಿಡಿದು ಬಂದಿದ್ರು ಅಂತ ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ್ರು. ಆದ್ರೆ ಇದಕ್ಕೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಗಂಗಾಧರ್ ಅವರು. ನನಗೆ ಮದುವೆನೇ ಆಗಿಲ್ಲ, ಹೆಂಡತಿ ಎಲ್ಲಿಂದ ಬರ್ತಾರೆ ಅಂತ ಗಂಗಾಧರ್ ಹೇಳಿದ್ದಾರೆ. ಈಗ ಇಂದ್ರಜಿತ್ ಯಾವ ಸಾಕ್ಷಿಯನ್ನ ನೀಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಸಾಕ್ಷಿ ಸಮೇತ ಮಾತಾಡ್ತೀನಿ ಸಂಜೆ 5 ಗಂಟೆಗೆ ಅಂತ ಹೇಳಿದ್ದಾರೆ ಇಂದ್ರಜಿತ್ ಅವರು. ಒಂದ್ ಕಡೆ ಈಗ ಈ ಒಂದು ಆರೋಪಗಳು ಏನೇನ್ ಮಾಡಿದ್ರು ಇಂದ್ರಜಿತ್ ಅವರು, ಸ್ವತಃ ಆ ವ್ಯಕ್ತಿಗಳೇ ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಈಗ ಯಾವ ರೀತಿ ಹಾಗಾದ್ರೆ ಸಾಕ್ಷಿಯನ್ನ ಬಿಡುಗಡೆ ಮಾಡ್ತಾರೆ ಅನ್ನೋಂಥದ್ದು ನೋಡ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನೀಲ್, ಇಂದ್ರಜಿತ್ ಅವರು ದರ್ಶನ್ ಅವರ ಮೇಲೆ ಏನೆಲ್ಲ ಆರೋಪಗಳನ್ನ ಮಾಡಿದ್ರು, ಯಾರ್ಯಾರ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತಹ ಹೆಸರುಗಳನ್ನ ಬಳಸ್ಕೊಂಡಿದ್ರು, ಅವರೇ ಖುದ್ದಾಗಿ ಮಾಧ್ಯಮಗಳ ಮುಂದೆ ಪೊಲೀಸರ ಮುಂದೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಯಾವುದೇ ಹಲ್ಲೆ ಆಗಿಲ್ಲ, ಇದೆಲ್ಲವೂ ಸುಳ್ಳು ಸುದ್ದಿ ಅಂತ. ಸೊ ಗಂಗಾಧರ್ ಅವರು ಕೂಡ ಪೊಲೀಸರ ತನಿಖೆ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಆಗಿಲ್ಲ, ಕೇವಲ ಬೈದ್ರಷ್ಟೇ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇವತ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನ್ ಮಾಹಿತಿಯನ್ನ ಹಂಚಿಕೊಂಡ್ರು, ಹಾಗಾದ್ರೆ ಕೇವಲ ಎಲ್ಲವೂ ಆಧಾರರಹಿತ ಆರೋಪಗಳ ಇಂದ್ರಜಿತ್ ಅವ್ರು ಮಾಡ್ತಾ ಇರೋದು ಅಂತ? ಖಂಡಿತ ಸೌಮ್ಯ, ಇವೆಲ್ಲವನ್ನ ನೋಡಿದ್ರೆ ಎಲ್ಲೊಂದೆ ಕಡೆ ಗಂಗಾಧರ್ ಅವರು ಪ್ರಬಲ ಸಾಕ್ಷಿ ಆಗಿದ್ರು ಈ ಒಂದು ಪ್ರಕರಣಕ್ಕೆ. ಆದ್ರೆ ಅವರೇ ಹೇಳ್ತಾ ಇರ್ತಕ್ಕಂಥದ್ದು ಈಗ ನನ್ನ ಮೇಲೆ ಯಾವುದೇ ರೀತಿ ಹಲ್ಲೆ ನಡೆದಿಲ್ಲ, ಆದ್ರೆ ಬೈದ್ರು ಅಂತಕ್ಕಂತ ಹೇಳಿಕೆಯನ್ನ ಗಂಗಾಧರ್ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಪ್ರಕರಣ ಏನ್ ಗಂಭೀರತೆಯನ್ನ ಏನ್ ಪಡೆದುಕೊಂಡಿತ್ತು ಅದು ಎಲ್ಲೋ ಒಂದ್ ಕಡೆ ಅದ್ರ ಗಂಭೀರತೆಯನ್ನ ಕಳೆದುಕೊಳ್ತು ಅಂತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಬರೀ ಗಂಗಾಧರ್ ಅವರ ಹೇಳಿಕೆಗೆ ಅಷ್ಟೇ ಸುಮ್ಮನಾಗೋದಿಲ್ಲ. ಏನು ಹೋಟೆಲ್ ನಲ್ಲಿ ಇರ್ತಕ್ಕಂತ CCTV ಫೋಟೇಜ್ ಏನಿದೆ ಅದ್ರ ಮೇಲೂ ಕೂಡ ಸಾಕಷ್ಟು ಒಂದು CCTV ಫೋಟೇಜ್ ಅನ್ನ ಕಲೆ ಹಾಕೋದ್ರಲ್ಲಿ ಪೊಲೀಸರು ನಿರತರಾಗಿರ್ತಾರೆ, ಯಾಕೆಂದ್ರೆ ಅದು ಕೂಡ ಪ್ರಬಲವಾದ ಸಾಕ್ಷಿಯಾಗಿರುತ್ತೆ. ಹೀಗಾಗಿ ಸದ್ಯದ ಮಟ್ಟಿಗೆ ಗಂಗಾಧರ್ ಅವರು ಹೇಳಿಕೆಯನ್ನ ಪೊಲೀಸರು ಪಡೆದುಕೊಂಡಿರ್ತಕ್ಕಂಥದ್ದು, ಇದ್ರ ಜೊತೆಗೆ ಹೋಟೆಲ್ನ ಸಿಬ್ಬಂದಿಗಳ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು ಏನಿದೆ ಇವೆಲ್ಲವನ್ನ ಒಂದು ಪರಿಶೀಲನೆಯನ್ನ ನಡೆಸಿ ಒಂದು ವೇಳೆ CCTV ಫೋಟೋ ಸಿಕ್ಕಿದ್ರೆ ಅದು ಪ್ರಬಲ ಸಾಕ್ಷಿಯಾಗಿ ಪರಿಗಣನೆಗೆ ಬರುತ್ತೆ. ಆದ್ರೆ ಸದ್ಯಕ್ಕೆ ಗಂಗಾಧರ್ ಅವರ ಹೇಳಿಕೆ ಎಲ್ಲೋ ಒಂದ್ ಕಡೆ ಪ್ರಕರಣದ ಗಂಭೀರತೆಯನ್ನ ಕಡಿಮೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವ ಏನು ಗಂಗಾಧರ್ ವಧೆ ತಿಂದ್ರು ಅಂತಕ್ಕಂತ ಇಂದ್ರಜಿತ್ ಆರೋಪ ಏನಿತ್ತು, ಆದ್ರೆ ಆರೋಪದ ಗಂಗಾಧರ್ ಪತ್ನಿ ಪೊರ್ಕೆ ಹಿಡ್ಕೊಂಡು ಬಂದಿದ್ರು, ಅಲ್ಲಿ ಎಂಪ್ಲಾಯೀಸ್ ಎಲ್ಲರೂ ಕೆಲಸ ಬಿಡೋದಕ್ಕೆ ರೆಡಿ ಆಗಿದ್ರು, ಹೀಗೆ ನಾನಾ ರೀತಿಯಾದಂತಹ ಆರೋಪಗಳನ್ನ ಇಂದ್ರಜಿತ್ ಅವ್ರು ಮಾಡಿದ್ರು. ಆದ್ರೆ ಗಂಗಾಧರ್ ನನಗೆ ಮದುವೆನೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ದೆ, ಪೂರ್ವಾಪರ ಯೋಚನೆ ಮಾಡದೆ ಇಂದ್ರಜಿತ್ ಅವರು ಆರೋಪವನ್ನ ಮಾಡಿದ್ರ ಇಷ್ಟೆಲ್ಲ ಅಂತ? ಖಂಡಿತ ಸೌಮ್ಯ, ಸಾಧ್ಯ ಇರ್ಬೋದು, ಆ ರೀತಿಯಾದಂತ ಸಾಧ್ಯತೆಗಳೆಲ್ಲವೂ ಇದಾವೆ. ಯಾಕೆಂದ್ರೆ ಇದುವರೆಗೂ ಕೂಡ ಇಂದ್ರಜಿತ್ ಲಂಕೇಶ್ ಅವರು ತಮ್ಮ ಬಳಿ ಇರತಕ್ಕಂತ ದಾಖಲೆಯನ್ನ ಬಿಡುಗಡೆ ಏನ್ ಮಾಡ್ತೀನಿ ಅಂತ ಹೇಳಿದ್ರು, ಆದ್ರೆ ಯಾವ ದಾಖಲೆಯನ್ನು ಕೂಡ ಇದುವರೆಗೆ ಬಿಡುಗಡೆ ಮಾಡದೆ ಇರತಕ್ಕಂಥದ್ದು. ಒಂದ್ ವೇಳೆ ಏನಾದ್ರೂ ದಾಖಲೆ ಇದ್ರೆ ಬಿಡುಗಡೆ ಮಾಡ್ಬೇಕಾಗತ್ತೆ ಇಂಥ ಸಂದರ್ಭಗಳಲ್ಲಿ. ಯಾಕೆಂದ್ರೆ ವಧೆ ತಿಂದ ಅಂತಕ್ಕಂತ ಆತನೇ ನನಗೆ ಅಲ್ಲೇ ಆಗಿಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಂದ್ರಜಿತ್ ಲಂಕೇಶ್ ಅವರು ಎಡವಿದ್ರ ಈ ಒಂದು ಪ್ರಕರಣದಲ್ಲಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸಾಕ್ಷಿಗಳನ್ನ ಇಟ್ಕೊಳ್ಬೇಕಿತ್ತು, ಜೊತೆಗೆ ವಧೆ ತಿಂದಂತ ವ್ಯಕ್ತಿಯನ್ನ ಕೂಡ ಅವರು ಸಂಪರ್ಕವನ್ನ ಮಾಡಿ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ಪಡ್ಕೊಳ್ಬೇಕಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಅರ್ಧಂಬರ್ಧ ಮಾಹಿತಿಯನ್ನ ತೆಗೆದುಕೊಂಡು ಇಂದ್ರಜಿತ್ ಲಂಕೇಶ್ ಅವರು ಎಡವಿದ್ರು ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಒಂದ್ ಕಡೆ ಏನ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು ಇಂದ್ರಜಿತ್ ಅವರು ನನ್ನ ಹತ್ರ ದಾಖಲೆ ಇದೆ ಅಂತ, ಈಗಲಾದ್ರೂ ಕೂಡ ಆ ದಾಖಲೆಗಳನ್ನ ಬಿಡುಗಡೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇರ್ತಕ್ಕಂಥ ವಿಚಾರ ಸಂಪೂರ್ಣವಾಗಿ ಸುಳ್ಳಾಗಿದ್ಯಾ ಅಥವಾ ಯಾರೋ ಹೇಳಿದ ಮಾತನ್ನ ಕೇಳ್ಕೊಂಡು ಇಂದ್ರಜಿತ್ ಲಂಕೇಶ್ ಅವರು ಎಡವಿದ್ರ ಅಂತಕ್ಕಂಥ ಅನುಮಾನ ಸಹಜವಾಗಿ ಎಲ್ಲರಲ್ಲೂ ಕಾಡ್ತಕ್ಕಂಥದ್ದು. ಓಕೆ, ಸಂಜೆ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಸೊ ಈ ಟೈಮಲ್ಲಿ ಇಂದ್ರಜಿತ್ ಅವರು ಯಾವ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು.